ನೂತನವಾಗಿ ನಮ್ಮ ನಗರಸಭೆ ಆವರಣಕ್ಕೆ ನಾನು ಅಲ್ಲೇ ಮೊದಲೇ ಒಂದು ಪಣವನ್ನು ತೊಟ್ಟಿದ್ದೆ. ಕಳೆದ ಅಧ್ಯಕ್ಷನ ಚುನಾವಣೆಯಲ್ಲಿ ಬಂದು ಹೋದ್ಮೇಲೆ ನಾನು ಅವತ್ತು ಬರಲಿಕ್ಕೆ ಇಷ್ಟ ಇರಲಿಲ್ಲ. ವರ್ಷ ಭಗವಂತನಲ್ಲಿ ಏನೋ ಒಂದು ಕೋರಿಕೆ ಇಟ್ಟಿದ್ದೆ ನಾನು, ಮನಸ್ಸಿ ಭಗವಂತ ಆಂಜನೇಯ ಸ್ವಾಮಿ ಹತ್ರ ಸೋಮೇಶ್ವರದ ಒಂದು ಕೋರಿಕೆ ಇಟ್ಟಿದ್ದೆ. ಭಗವಂತ, ಈ ಆವರಣಕ್ಕೆ ನಾನು ಶಾಸಕನಾಗೋ ತನಕ ಬರಲ್ಲ ಅಂತ ಒಂದು ಮಾತು ಹೇಳಿದೆ. ಸೊ ಅಂದಾಗೆ ಬಹುಶಃ ಭಗವಂತನ ಇಚ್ಛೆಯಿಂದ ಮತ್ತು ನನ್ನೆಲ್ಲ ಮುಳಬಾಗಿಲು ತಾಲೂಕಿನ ಮತದಾರ ಪ್ರಭುಗಳಿಂದ ಮತ್ತು ಎಲ್ಲ ನನ್ನ ನಾಯಕರಿಂದ ಮೊಟ್ಟ ಮೊದಲ ಶಾಸಕನಾಗಿ ಇವತ್ತು ಎರಡನೇ ಮೀಟಿಂಗ್ನ ನಮ್ಮ ನಗರಸಭಾ ಆವರಣಕ್ಕೆ ನನ್ನ ಆಫೀಸಿಗೆ ಒಳಗಡೆ ಇವತ್ತು ಪೂಜೆಯಲ್ಲಿಟ್ಟು ಶ್ರೀಯುತ ಕಮಿಷನರ್ ನಮ್ಮ ಶ್ರೀಧರರಾದ ಹಾಗೆ ಎಲ್ಲ ನಾವು ನಗರಸಭಾ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಇವತ್ತು ಅದ್ಧೂರಿಯಾಗಿ ನನ್ನ ಸ್ವಾಗತ ಬಯಸಿಕೊಂಡು ನಗರಸಭಾ ಒಂದು ಇದು ಇವತ್ತೇನು ನಮ್ಮ ಮುಂದಿನ ಒಂದು ಅಜೆಂಡಗಳಿದೆ, ಮುಂದಿನ ಒಂದು ಅವಕಾಶಗಳಿದೆ, ಇವತ್ತು ಮುಳಬಾಗಿಲು ತಾಲೂಕಲ್ಲಿ ನಗರಸಭೆನ ಏನು ಮಾಡ್ಬೋದು ಅನ್ನೋದನ್ನು ಇವತ್ತು ಚರ್ಚೆ ಮಾಡಲಿಕ್ಕೆ ಇವತ್ತು ಪೂಜೆ ಮುಖಾಂತರ ನಾನು ಬರಮಾಡ್ಕೊಂಡಿದ್ದಕ್ಕೆ ಎಲ್ಲ ನಗರಸಭಾ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗಕ್ಕೂ ಹಾಗೂ ನನ್ನ ಅಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾಗಿ ಶುಭಾಶಯ ಕೋರ್ತೀನಿ. ಹಾಗೂ ಮಾಧ್ಯಮದಲ್ಲಿ ಕೂಡ ಇವತ್ತು ನಾನು ವಿಶೇಷವಾಗಿ ಬರಮಾಡ್ಕೊಂಡಿದ್ದಕ್ಕೆ ನಿಮಗೆ ಒಂದು ಸ್ವಾಗತವನ್ನು ಬಯಸ್ತೀನಿ. ನಾವೆಲ್ಲ ಸಾಮಾಜಿಕವಾಗಿ ಕಳಕಳಿರ್ತಕ್ಕಂಥ ರಂಗದಲ್ಲಿದ್ದೀವಿ, ಮಾಧ್ಯಮ ರಂಗ ಕೂಡ ಒಂದು ನಾಲ್ಕನೇ ರಂಗ, ಸಮಾಜವನ್ನು ಎತ್ತಿಕಟ್ಟೋದ್ರಲ್ಲಿ ಕೂಡ ನಿಮ್ಮದು ಕೂಡ ಪಾತ್ರ ಇದೆ ಅನ್ನೋದಕ್ಕೆ ನಾನು ತಮ್ಮ ಜ್ಞಾಪಕವನ್ನು ಜ್ಞಾಪಿಸ್ತೀನಿ. ಬಹುಶಃ ಇವತ್ತೇನು 5 ವರ್ಷಗಳ ಕಾಲ ಶಾಸಕರ ಸಭೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನದಲ್ಲಿ ಶಾಸಕತನಕ್ಕೆ ಏನು ಕೊಟ್ಟಿದ್ದಾರೆ ಅದಕ್ಕೆ ಪದಚ್ಯುತಿ ಬರೆದಂಗೆ ಈ ಸ್ಥಾನಕ್ಕೆ ಗೌರವ ಕೊಡೋ ಥರ ಮುಳಬಾಗಿಲು ತಾಲೂಕಿನ ಏನು 94,000 ಜನ ಓಟ್ ಹಾಕಿದ್ದಾರೆ ಅವರೆಲ್ಲರಿಗೂ ಅವ್ರು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೋಗಿ ಇವತ್ತು ಮೊಟ್ಟ ಮೊದಲ ಬಾರಿಗೆ ನನ್ನ ಶಾಸಕ ಆಫೀಸ್ ಕೂಡ ಓಪನ್ ಆಗಿಲ್ಲ, ಶಾಸಕ ಕಚೇರಿ ಕೂಡ ಓಪನ್ ಆಗಿಲ್ಲ. ಆದಷ್ಟು ಬೇಗ ಮುನ್ಸಿಪಾಲ್ಟಿಯವ್ರು ಕರೆದು ಪೂಜೆ ಮಾಡಿ ಓಪನ್ ಮಾಡಿಕೊಟ್ಟಿದ್ದಾರೆ. ನನ್ನ ತುಂಬ ಆಸೆಗಳನ್ನು ಆಕಾಂಕ್ಷೆಗಳನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಎಲ್ಲ ನಗರಸಭಾ ಸದಸ್ಯರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಪಾರ್ಟಿ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜನತಾದಳ ಆಗಿರ್ಬೋದು, ನಾವೆಲ್ಲ ಒಂದು ಕುಟುಂಬದವರು. ಬಹುಶಃ ಈ ಆವರಣದಲ್ಲಿ ರಾಜಕಾರಣ ಮಾಡೋದು ಬೇಡ, ಅಭಿವೃದ್ಧಿ ಮಾಡೋಣ. ಅಭಿವೃದ್ಧಿಗೆ ಇವತ್ತು ಈ ಸಮೃದ್ಧಿ ಮಂಜು ಜೊತೆಲಿರ್ತಾನೆ ಅಂತ ಈ ಮೂಲಕ ಮಾಧ್ಯಮ ಮುಖಾಂತರ ಹೋಗಿ ತಮಗೆ ಹೇಳ್ತೀನಿ. ಬಹುಶಃ ತಾವು ಅನ್ಕೊಂಡಿರ್ಬೋದು ಬೇರೆ ಪಾರ್ಟಿಯಿಂದ ಗೆದ್ದಿದ್ದಾರೆ ಅವರು ಆ ಶಾಸಕರು ಅಂತ, ನಾನು ಮುಳಬಾಗಿಲು ಶಾಸಕ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಳಬಾಗಿಲು ಜನತೆ ಶಾಸಕ, ನಾನು ಒಂದು ಪಾರ್ಟಿ ಸೀಮಿತ ಶಾಸಕ ಅಲ್ಲ ನಾನು. ಸೊ ಅದರಿಂದ ತಾವೆಲ್ಲ ಒಂದು ಮುಳಬಾಗಿಲನ್ನ ನಗರಸಭೆ ಒಂದು ಹಾರ್ಟ್ ಆಫ್ ದಿ ನಮ್ಗೇನು ಹಾರ್ಟ್ ಇದೆ ಮುಳಬಾಗಿಲಲ್ಲಿ ಇದನ್ನು ಡೆವಲಪ್ ಮಾಡಲಿಕ್ಕೆ ಇದನ್ನು ನಾವು ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗ್ಲಿಕ್ಕೆ ಏನು ನಂಬಿಕೆ ಇಟ್ಟು ನಿಮ್ಗೆ ಓಟ್ ಹಾಕಿದ್ರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ನನ್ನ ಕೈಲಾದಷ್ಟು ನಗರಸಭಾ ಸದಸ್ಯನ ಉನ್ನತ ಮಟ್ಟಕ್ಕೆ ತೊಗೊಂಡೋಗೋಣ ಅಂತ ಹೇಳ್ತಾ ಎಲ್ಲರೂ ನಿಮಗೆ ಸಪೋರ್ಟ್ ಬೇಕು ಅಂತ ಕೇಳ್ತಾ ಸೊ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಕರ್ಮ ಕರೆದು ಒಂದು ಪೂಜೆ ಮಾಡೋಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಿ ಸರ್, ನಾನು ಅಧಿಕೃತವಾಗಿ ನನಗೆ 1ನೇ ತಾರೀಕಿಂದ ನನ್ನ ಚಾಲ್ತಿ ಆಗ್ತದೆ ಸರ್. 1ನೇ ತಾರೀಕಿಂದ ನಾನು ಗನ್ಮೆನ್ ಸಿಬ್ಬರು ಕೊಟ್ಟಿದ್ದಾರೆ, ಕೆ ಎಸ್ ಕೆ ಅಡಿಕೆ ಅಡಿಗೆ ಒಬ್ಬರನ್ನ PS ಕೊಟ್ಟಿದ್ದಾರೆ, ಪ್ರವೀಣ್ ಸಾಗರದವರು ಒಂದು ಶ್ರೀನಿವಾಸ್ ಅಂತ ಒಂದು 2 PS ಕೊಟ್ಟಿದ್ದಾರೆ ಅದು ವಿಧಾನಸೌಧದಲ್ಲಿ ಅಂಡು ಮನೆ ಕೊಟ್ಟಿದ್ದಾರೆ. ಸೊ ಅಧಿಕೃತವಾಗಿ ಮನೆಗೆ ಪೂಜೆ ಮಾಡಿದ್ದಾದ್ಮೇಲೆ ಲೆಟರ್ ಹೊಡುತ್ತೆ, ಯಾಕಂದರೆ ಲೆಟರ್ ಹೊಡೆದು ಮನೆ ಹೆಸರು ಹಾಕಬೇಕು, LH ಮನೆ ನಂಬರ್ ಹಾಕಬೇಕು. ಸೊ ಅದರಿಂದ 1ನೇ ತಾರೀಕಿಂದ ನಾನು ಎಲ್ಲ ಸಿಬ್ಬಂದಿ ವರ್ಗ ನನ್ನ ಜೊತೆ ಇರ್ತಾರೆ. ಸೊ ಅವತ್ತಿಂದ ನಾನೊಂದು ಅದೊಂದು ಡೇಟ್ ವೈಸ್ ಫಿಕ್ಸ್ ಮಾಡ್ಕೋತೇನೆ. ಏನು ಯಾಕಂದರೆ ಇವತ್ತಿಂದ 1ನೇ ತಾರೀಕಿಂದ ಒಂದೊಂದು ತಾಲೂಕಲ್ಲಿ ಒಂದೊಂದು ಪಂಚಾಯತಿಯಲ್ಲಿ ಒಂದೊಂದು ದಿವಸ, ಒಂದು ವಾರಕ್ಕೆ 2 ಪಂಚಾಯತ್ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ದಿವಸ ವಾರದಲ್ಲಿ ನಗರ ಹಾಕ್ಕೊಂಡಿದ್ದೀನಿ. ಇಡೀ ನನ್ನ ಸಿಬ್ಬಂದಿ ಕಮಿಷನರ್ ಕೂಡ ಇತ್ತು ಎಲ್ಲ ರೆಡಿ ಇದ್ದಾರೆ. ಏನು ನಾನು ವಾರ್ಡ್ ಟೂರ್ ಮಾಡಲಿಕ್ಕೆ 1ನೇ ತಾರೀಕಿಂದ ವಾರ್ಡ್ ಟೂರ್ ಮಾಡ್ತಾಯಿದ್ದೀನಿ, ಎಲ್ಲೆಲ್ಲ ಕುಂದುಕರ್ತಗಳಿಂದ ಅಲ್ಲಿಗೆ ಸ್ಪಾಟ್ಗೆ ಹೋಗಿ ಕ್ಲಿಯರ್ ಮಾಡಲಿಕ್ಕೆ ನಾವು ಹೊರಡ್ತಾಯಿದ್ದೀನಿ. ಸೊ ಅದರಿಂದ ನಾನು 1ನೇ ತಾರೀಕಿಂದ ತಮಗೆ ಪ್ರೆಸ್ ಮೀಟಿಗೆ ಟೈಮ್ ಟೇಬಲ್ ಕೊಡ್ತೀನಿ. ಪ್ರತಿ ಶನಿವಾರ ಭಾನುವಾರ ಅಂತೂ ಜನತಾ ದರ್ಶನ ಇರ್ತದೆ. ಸೊ ಅದ್ರ ಮಧ್ಯೆ ನಾನು ಪಂಚಾಯತ್ ದರ್ಶನ ಇರ್ತದೆ. ಸೊ ವಿಭಿನ್ನವಾಗಿ ಜನತೆಗೆ ಸಿಗೋದಕ್ಕೆ ನಾವು 1ನೇ ತಾರೀಕು ಇರ್ತೀವಿ ಅಲ್ಲಿ ಶಾಸಕ ಕಚೇರಿಯಲ್ಲಿ ಗ್ರಾಮೀಣ ಸಿಗೋದಕ್ಕೆ ಹಳೆಯ ರೋಗಿ ಹೊಸ ರೋಗಿಗಿಂತ ಹಳೆ ರೋಗಿ ಬೇಟ್ರಲ್ವಾ, ಹಂಗೆ ನೀವು ಹೇಳೋ ಚೆನ್ನಾಗಿರ್ತದೆ ಸರ್, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತಲ್ಲ ನಮಗೆ, ನೀವು ಹೇಳಿದ್ರೆ ಚೆನ್ನಾಗಿರ್ತದೆ ಅಂತ. ಅದರಿಂದ 1ನೇ ತಾರೀಕು ನಮ್ಮ ಟೈಮ್ ಟೇಬಲ್ ಕೊಡ್ತೀವಿ, ವಾರಕ್ಕೆ 2 ದಿವಸ ಸಂಪೂರ್ಣವಾಗಿ ತಾಲೂಕು ಜನತೆ ಸಿಗಲಿಕ್ಕೆ ಎಲ್ಲ ಪೂರ್ಣ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಜನಗಳ ಹತ್ರನೇ ನೀವು ಹೋಗ್ತೀರಾ? ನಾನು ಅವ್ರು ಬರ್ಲಿಸಲ್ಲ, ಅದೇ ನಾನು ಯಾವುದೇ ಕಾರಣಕ್ಕೂ ಜನನ ಹತ್ರ ಬರ್ಲಿಸಲ್ಲ, ಅಂದರೆ ಬೇರೆ ಅರ್ಥ ಮಾಡಬೇಡಿ. ಸಮಸ್ಯೆ ಇರ್ತಕ್ಕೆ ನೀವು ನಾನೇ ಹೋಗ್ತಾ ಇದ್ದೀನಿ.
ಅಂದ್ರೆ ಜನ ನನ್ನ ಅಂತ ಕರ್ಕೊಳ್ಳಲ್ಲ, ಜನ ಹತ್ರ ನಾನು ಹೋಗ್ತಾ ಇದ್ದೇನೆ. ಸೊ ಅದರಿಂದ 1ನೇ ತಾರೀಕಿಂದ ಟೈಮ್ ಟೇಬಲ್ ಫಿಕ್ಸ್ ಆಗ್ತಿದೆ. ಆದ್ರೆ ಫಸ್ಟ್ ಬಂದು ನನ್ನ ಮುಳುಬಾಗಿಲು ವಾರ್ಡ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಪ್ರತಿ ವಾರ್ಡ್ಗೂ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ವಿತ್ ನನ್ನ ಸಿಬ್ಬಂದಿ ಕರ್ಕೊಂಡು. ಆಲ್ಮೋಸ್ಟ್ ಒಂದು ಹಂತಕ್ಕೆ ಒಂದು 2-3 ದಿವಸ ಒಂದು ಹಂತಕ್ಕೆ ಬರ್ತಾ ಇದೆ. ಒಂದು ವಾರ ಟೈಮ್ ಕೇಳಿದ್ದಾರೆ, ಅದನ್ನು ಸರಿಪಡಿಸಾದ್ಮೇಲೆ ನಾನು ಹೋಗ್ತೀನಿ. ಅವ್ರು ವಾರ ಟೈಮ್ ಕೇಳಿದ್ಮೇಲೆ ನಾನು ಸಡನ್ಲಿ ಹೋಗೋ ತಪ್ಪಾಗುತ್ತೆ, ಅದರಿಂದ ಒಂದು ವಾರ ಟೈಮ್ ಕೇಳಿದ್ದಾರೆ. ಸೊ ನಗರ ಏನು ಸಮಸ್ಯೆಗಳು ಸರಿಪಡಿಸ್ತೀವಿ, ಕಮಿಷನರ್ ಒಂದು ವಾರ ಕೇಳಿದ್ದಾರೆ ಅಲ್ಲಿ ನಿಲ್ಲಿಸ್ಬಿಟ್ರು, ಅದನ್ನು ಸರಿಪಡಿಸೋದಾದ್ಮೇಲೆ ನಾನು ಹೋಗ್ತೀನಿ. ಅಲ್ಲ, ನಿಮಗೆ ಅವೈಲೇಬಲ್ 2 ದಿವಸ ಖಂಡಿತವಾಗ್ಲು ಜನಕ್ಕೆ ನಾನು ಸಿಗ್ತೀನಿ, ಜನ ಹತ್ರ ನಾನು ಬರ್ತೀನಿ. ಎಸ್, ಎಕ್ಸಾಕ್ಟ್ಲಿ. ಅದರಲ್ಲಿ 1 ದಿವಸ ಒಂದು ಪಂಚಾಯತಿ ಟೂರ್ ಇರುತ್ತೆ. ಪಂಚಾಯತ್ ಕುಮಾರಸ್ವಾಮಿ ಅವರು ಸೇಮ್ ಆಗಿದ್ದಾಗ ಮಾಡಿದ್ರಲ್ಲ, ಇನ್ನೊಬ್ಬರು ಡೂಪ್ಲಿಕೇಟ್ ನೋಡೋದು ಬೇಡ. ನಾಯಕರಲ್ಲ. ಹೌದು, ಖಂಡಿತ ಖಂಡಿತ. ಇಲ್ಲ ಖಂಡಿತ, ಇಲ್ಲ ಯಾವ್ದೋ ಹೊಸ ಕ್ಯಾನಲ್ ಬಂದ್ರೆ ಅವ್ರಿಗೆ ಹೇಳಿ ಫಾಲೋ ಮಾಡ್ಲಿ. ಸೊ ಅದರಿಂದ ನಂದೇ ಆದಂತ ಸಮೃದ್ಧಿ ಮಂಜು ಆಗಿರ್ತಕ್ಕಂಥ ಕೆಲವು ಯೋಜನೆಗಳನ್ನ ಹಾಕೊಂಡ್ ಬಂದಿದ್ದೀನಿ. ಆ ಯೋಜನೆ ಮುಂದುವರಿಸ್ತೀನಿ. ತುಂಬ ಅದ್ಭುತವಾದ ಯೋಜನೆಗಳಿದ್ದಾವೆ ಅಂತಲ್ಲಿ, ಅದನ್ನು ಮುಂದುವರಿಸ್ತೀನಿ. ಬಹುಶಃ ಸರ್ಕಾರದ ಫಂಡು ಅಲ್ಲದೆ ಅಮೆರಿಕದಲ್ಲಿ ನನ್ನ ಸ್ನೇಹಿತರಿದ್ದಾರೆ, ಬ್ರಿಟನ್ ಮತ್ತು ಅಮೆರಿಕದಲ್ಲಿ ನನ್ನ ಸ್ನೇಹಿತರಿದ್ದಾರೆ. ಅವನ್ನ ನೆಕ್ಸ್ಟ್ 3 ತಿಂಗಳಲ್ಲಿ ನಾನು ಮುಳುಬಾಗಿಲು ತಾಲೂಕಿಗೆ ಬರ್ಮಾಡ್ಕೊತಿದ್ದೀನಿ. ಸೊ ಅವ್ರ ಮುಖಾಂತರವಾಗಿ ಯಾವ್ಯಾವ ಸ್ಕೂಲು ಮತ್ತು ಯಾವ್ಯಾವ ಹಳ್ಳಿಗಳನ್ನ ದತ್ತು ತಗೋಬೇಕಂತ ಆಲ್ರೆಡಿ ನಾನು ಒಂದು ರೂಪುರೇಷೆಗಳು ಹಾಕ್ಕೊಂಡಿದ್ದೀನಿ. ಅದ್ರ ಪರವಾಗಿ ನಾನು ಮುಂದಿನ ದಿವಸದಲ್ಲಿ ಮಾಡಿ ತೋರಿಸ್ತೀನಿ ಅದನ್ನು. ಬರೀ ಶಾಸಕನಾಗಿ ಶಾಸನ ಪಂಡಿತನೇ ಮಾಡಬೇಕಾಗಿಲ್ಲ. ಪ್ರಪಂಚದಲ್ಲಿ ತುಂಬ ಜನ ದಾನಿಗಳಿದ್ದಾರೆ, ಅವನ್ನೆಲ್ಲ ಮುಳುಬಾಗಿಲು ತಾಲೂಕಿಗೆ ಐತಿಹಾಸಿಕ ನಾಡು ಮುಳುಬಾಗಿಲು ಏನಿದೆ ಅದನ್ನು ತೋರಿಸ್ಲಿಕ್ಕೆ ಕರಿತೀನಿ. ಇಡೀ 224 ಕ್ಷೇತ್ರದಲ್ಲಿ ಮುಳುಬಾಗಿಲು ಕ್ಷೇತ್ರ ತುಂಬ ವಿಭಿನ್ನವಾಗಿದೆ, ಅದು ನಿಮ್ಗೆ ಗೊತ್ತಿಲ್ಲ. ಹೇಳ್ತೀನಿ, ರಾಜ ವೆಂಕಟಪ್ಪ ನಾಯಕ್ ಆಡಿರತಕ್ಕಂಥ ನಾಡು ಇದು, ಅದನ್ನು ಹೇಳ್ತೀನಿ ನಿಮಗೆ. ಈ ಒಂದು ನಮ್ಮ ಮುಳುಬಾಗಿಲು ಇತಿಹಾಸವನ್ನು ತಮ್ಮ ಹತ್ರ ಬಿಚ್ಚಿಡ್ತೀನಿ ನಾನು. ಯಾರು ಆಡಿದ್ದಾರೆ ಇದನ್ನು, ಚಂದ್ರಗಿರಿ ಬಟ್ಟಿಯಿಂದ ಬಂದು ಇಲ್ಲಿ ಯಾರು ನಮ್ಮ ಮುಳುಬಾಗಿಲನ್ನ ಆಳಿದ್ದಾರೆ ಅನ್ನೋದನ್ನು ಮುಂದಿನ ಸಲ ಓದಿದಾಗಿ ಒಂದು ಪೇಪರಲ್ಲಿ ಒಂದು ವಾರಕ್ಕೆ ಒಂದ್ಸಲ ಆರ್ಟಿಕಲ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಓಕೆ, ತುಂಬ ಅದ್ಭುತವಾಗಿದೆ ಸರ್ ನಮ್ಮ ಮುಳುಬಾಗಿಲ್ದು. ವಿರೂಪಾಕ್ಷಿಗೆ, ಸೋಮೇಶ್ವರ ಟೆಂಪಲ್ಗೆ ಅದ್ಭುತವಾದತಕ್ಕಂಥ ಇದಿದೆ. ಓಕೆ, 736ನೇ ವರ್ಷ ಇವತ್ತು ಕುಡುಮಲೆ ಸ್ಟಾರ್ಟ್ ಆಗಿ ಗೊತ್ತಿ ಯಾರಿಗಾದರೂ. ನಾಳೆ 10ನೇ ತಾರೀಕು 736 ವರ್ಷ ಆಗುತ್ತೆ, 736 ಇಯರ್ಸ್ ಆಗುತ್ತೆ ಕುಡುಮಲೆ ಸ್ಟಾರ್ಟ್ ಆಗಿ. ಆ ಕುಡುಮಲೆ ಹೆಂಗೆ ಹುಡ್ತು ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಇದನ್ನ ಸ್ಟೋರಿ ಆಗಿ ಪ್ರತಿ ವಾರ ಬಿಚ್ಚಿಡೋದು ನಾವು ಮುಳುಬಾಗಿಲು ಬಗ್ಗೆ. ಇಡೀ ಕರ್ನಾಟಕದ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರವಾಸಿ ಬರೋವರೆಗೂ ಬರ್ಬೇಕು ನಮ್ಮಲ್ಲಿ, ಆ ಥರ ಮಾಡೋದು. ನಿಮ್ಮೆಲ್ಲರೂ ಸಪೋರ್ಟ್ ನಮ್ಗೆ ಬೇಕಾಗುತ್ತೆ. ಆಲ್ರೆಡಿ ಪ್ರವಾಸೋದ್ಯಮ ಬಹಳ ಇದೆ, ಬಟ್ ಅದರ ಮೂಲಭೂತ ಸೌಕರ್ಯದಿಂದ ಕೊರಿತೇವೆ. ಯಾತ್ರಿ ನಿವಾಸಗಳಿಲ್ಲ, ನಮ್ಮ ಮುಳುಬಾಗಿಲು ಆಂಜನೇಯನ ಗುಡಿ ಹತ್ರ ಯಾತ್ರಿ ನಿವಾಸ ಇರ್ಬೋದು, ಕುಡುಮಲೆ ಯಾತ್ರಿ ನಿವಾಸ ಇರ್ಬೋದು, ಪಾವನಿ ಯಾತ್ರಿ ನಿವಾಸ ಎಲ್ಲ ಕೂಡ ಯಾವುದೇ ರೀತಿ 2 ಕೋಟಿ ದೇವಸ್ಥಾನ ಉದ್ದ ಇದಕ್ಕೋಸ್ಕರ ಅಂತ ಆಲ್ರೆಡಿ ಲೆಟರ್ ಕೊಟ್ಟಾರ ಆಗಿದೆ ಬಂದಿದೆ. ಮುಂದಿನ ದಿವಸದಲ್ಲಿ ನಾನು ಇನ್ನೇನು ತರ್ತೀನಿ ಅಂತ ಒಂದು ವರ್ಷಕ್ಕೊಂದ್ಸಲ ಆರ್ಟಿಕಲ್ ಬಿಡುಗಡೆ ಮಾಡ್ತೀನಿ. ಮುಜರಾಯಿ ಇಲಾಖೆಗೆ ಸೇರಿದೆವು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಅನುದಾನ ಕಡಿಮೆ, ಆದರೆ ನೀವು ವಿಶೇಷವಾಗಿ ಒಂದು ಗಮನ ಹರಿಸಿದ್ರೆ ನಾವು ನಮ್ಮ ಪ್ರವಾಸಿ ತಾಣ ಮಾಡೋದು ಮತ್ತೆ ಹಿಂದಿನ ನಾನು ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ಸರ್, ಮುಂದೆ ಅಧ್ಯಕ್ಷ ಚುನಾವಣೆ ಸರ್ ಅಡ್ಮಿನಿಸ್ಟ್ರೇಟ್ ನಾವಿದ್ದೀವಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗ್ಬೇಕು. ಹೌದು, ಇನ್ನು ಬಂದಿಲ್ಲ ಕ್ಯಾಟಗರೀಸ್ ಬಂದಿಲ್ಲ. ನಾನು ನಿನ್ನೆ ಮಾತಾಡಿದೆ ಮಿನಿಸ್ಟರ್ ಮಾತಾಡಿದೆ, ಅವ್ರ ಪೋರ್ಟ್ಫೋಲಿಯೋ ಹೋಗೋ ಚಾನ್ಸ್ ಇದೆಯಂತೆ ನಾಳೆ ಸಾಯಂಕಾಲಕ್ಕೆ, ಅದ್ಲು ಬದಲಾಗೋ ಚಾನ್ಸ್ ಇದೆ. ಆ ಪೋರ್ಟ್ಫೋಲಿಯೋ ಪ್ರೌಢಾಳಿದ್ರೆ ಯಾರು ಬರ್ತಾರೆ ಅಂತ ನೋಡಿದ್ರು ಅವ್ರನ್ನ ಯಾರು ಓಡಿಸ್ತಾರೆ ಅಂತ ನಾನು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ಯಾವ ಕ್ಯಾಟಗಿರಿ ಬರುತ್ತೋ ಆ ಕ್ಯಾಟಗಿರಿ ಜನ ನನ್ನ ಹತ್ರ ನಡೀತಾರೆ, ಎಲ್ಲ ಕ್ಯಾಟಗಿರಿ ಜನ ನನ್ನ ಹತ್ರ ನಮ್ಮ ಪಕ್ಷದಲ್ಲಿ ನಡೀತಾರೆ. ಅದನ್ನು ನಾನು ಮಾಡಿ ತೋರಿಸ್ತೀನಿ. ಇಂಥದ್ದೇ ಪರ್ಟಿಕಲ್ ಬಾ ಅಂತ ನಾನು ಯಾಕೂ ಲೆಟರ್ ಕೊಡೋದಿಲ್ಲ, ಹಾಕೊಂಬರೋದಿಲ್ಲ. ನಿಮ್ಮ ಬಹುಮತ ಇದೆ ಸರ್ ಜೆಡಿಎಸ್? ಜೆಡಿಎಸ್ ಇದಿಲ್ಲ ಸರ್. ಈಗ ನಮ್ಮ ಅಧ್ಯಕ್ಷ ಆ ಥರ ಆಗಿದೆ, ಅಧ್ಯಕ್ಷ ನಮ್ಮವನೇ, ಹೆಸರು ನಮ್ಮದೇ, ಮಾಡಿ ಬೇರೆಯವರು ಹೆಸರು ನಮ್ದೇ, ಮಾಡಿ ಬಂದು ನಾನು ತಿಳಿದವರು ಇಲ್ಲ ಬಾಡಿ ಇಲ್ಲ, ಆ ಬಾಡಿ ಮತ್ತೆ ಹೋಗ್ಬೇಕಲ್ಲ ಆಫೀಸಿಗೆ ಹೋಗ. ಸೊ ಅದರಿಂದ ಆ ಥರ ಆಗ್ದಂಗೆ ನಾನು ಕಾಪಾಡ್ತೇನೆ. ಮುಂದೆ ಆಗ್ತಕ್ಕಂಥ ಅಧ್ಯಕ್ಷ ಯಾರೇ ಆಗಿರಲಿ ಸರ್, ನಮ್ಮ ಪಕ್ಷದಲ್ಲಾಗಿರ್ಬೋದು ಬೇರೆ ಪಕ್ಷದ, ಅವ್ರ ವಿಶ್ವಾಸ ತಗೊಂಡು ನಗರ ಅಭಿವೃದ್ಧಿಗೆ ಕೆಲಸ ಮಾಡೋಕ್ಕೆ ನನ್ನ ಬಹುಮತ ಇದೆ. ಇದರಲ್ಲಿ ರಾಜಕಾರಣ ಮಾಡೋದು ಬೇಡ. ಓಕೆ, ಥ್ಯಾಂಕ್ ಯು.